ನಿಮಗಿದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು ಅನಿಸಿತ್ತು ಅಂದ್ರೆ ಜವಾರಿ ಆಕಳ ತುಪ್ಪ ಉಂಡ್ರಿ. ನಿಮ್ದು ಇದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕಾಗಿತ್ತು ಅಂತಂದ್ರೆ ಗಾಣದೆಣ್ಣೆ ಉಂಡ್ರಿ, ಗಾಣದೆಣ್ಣೆ. ಕಾಳಿನ ಕೊಲೆಸ್ಟ್ರಾಲ್ ಎಂದೂ ಇರಂಗಿಲ್ಲ. ಭಾಳ ಮಂದಿ ಏನಂತಾರ್ರಿ, ಆ ಎಣ್ಣೆ ಕೊಲೆಸ್ಟ್ರಾಲ್ ಇರ್ತೈತೇನು, ಈ ಎಣ್ಣೆ ಯಾವ ಕಾಳಿನಾಗೂ ಕೊಲೆಸ್ಟ್ರಾಲ್ ಇರೋದಿಲ್ಲ. ನಿಮ್ಗೆ ಹೇಳ್ತೇನೆ, ಇದು ಕೊಲೆಸ್ಟ್ರಾಲ್ ಇರ್ತೈತಲ್ಲ, ಇದು ಹೊರಗಿಂದ ಬಂದದ್ದೈತಿ. ರಿಫೈನ್ಡ್ ಅಂತ ಏನು ಬರ್ತೈತಲ್ಲ, ಅದ ಎಲ್ಲ ತೊಗೊಂಡು ಬರೋದು. ಕೂಲ್ ಪ್ರೆಸ್ ಅಂತ ಏನು ಇರ್ತೈತಲ್ಲ, ಕಟ್ಟಿಗೆ ಗಾಣದಾಗ ಎಣ್ಣೆ ಗಾಣದಾಗ ತಿರುಗಿಸಿ ಅಂತ ತೆಗಿತಾರಲ್ಲ, ಯಾವುದೂ ಕೆಮಿಕಲ್ ಹಾಕ್ಲಾರ್ದ. ಎಕ್ಸ್ಪೀಲರ್ದೊಳಗೆ ಏನಾಗ್ತಾರ, ಕೆಲವೊಂದು ಕೆಮಿಕಲ್ ಹಾಕ್ತಾರೆ ಮೊದಲು. ಹಾಕಿದ ಕೂಡಲೇ 90-95% ಎಕ್ಸ್ಟ್ರಾಕ್ಟ್ ಅದರದ್ದು, 95% ಎಣ್ಣೆ ತೆಗಿತಾರೆ ಅದ್ರ. ಒಂದು ಕಿಲೋ ಕಾಳಿಗೆ 950 ml ಎಣ್ಣೆ ಬರ್ತೈತಿ. ಆದರೆ ಎಣ್ಣೆ ಗಾಣ ತಿರುಗಿಸಿದ್ರಂದ್ರೆ ಈ ಕಟ್ಟಿಗೆ ಗಾಣ 35% ಎಣ್ಣೆ ಬರ್ತೈತಿ. ಉಳಿದದ್ದು ಇಟ್ಟಿರ್ತೈತಲ್ಲ, ಅದು ದನಕ್ಕ ಪನಕ ಹೋಗ್ಬೇಕದು ಎಲ್ಲ. ನೀನ ತಿಂದೆ ಅಂದ್ರೆ ಮತ್ತೆ ಅವು ಬದುಕೋದು ಹೆಂಗೆ? ನಮ್ಮ ಹಿರಿಯರು ಹಂಗೆ ಮಾಡಿದ್ರೆ, ಅದನ್ನು ವ್ಯವಸ್ಥಾನ ಮಾಡಿದ್ರು, ಅದ್ರ ಅವು ಕಿಟ್ಟು ಹೋಗಲಿ, ಅವು ದುಡ್ದಾವು ಇದ್ರ ಸಲಾಗಿ ಅಂತ. ಆಮ್ಯಾಗ ಇದ್ರೊಳಗೆ ವಿಷ ಅನ್ನೋದು ಒಟ್ಟ ಇರಂಗಿಲ್ಲ. ಈ ಎಣ್ಣೆ ನೀವು ಬೆಕ್ಕದಂಗೆ ರೀ, ಹಸಿ ಎಣ್ಣೆನ ಬೆಕ್ಕದಂಗೆ ಕಾರದಾಗ ಹಾಕ್ಕೊಂಡು ಉಣ್ತಿದ್ವಿ ನಾವು, ಎಣ್ಣೆ ಚಟ್ನಿ ಉಣ್ತಿದ್ದೀವಿ. ಈಗೂ ಉಣ್ಣಕ್ಕೆ ಅಡ್ಡಿ ಇಲ್ಲ. ಉಣ್ಣೋದಾಗಿತ್ತು ಅಂತಂದ್ರೆ ತುಟ್ಟಿರೋದಕ್ಕೆ ನಿಮಗೆ ಹೇಳೇನು. ನಮ್ಮ ಮಠದಾಗ 4-5 ಅಡುಗೆ ಮನೆ ಅದಾವೆ. ಹಾಸ್ಪಿಟಲ್ದು ಅಡುಗೆ ಮನೆ ಬೇರೆ ಐತಿ, ನರ್ಸಿಂಗ್ ಕಾಲೇಜ್ಗೊಂದು ಅಡುಗೆ ಮನೆ ಐತಿ, ಆಯುರ್ವೇದಾಗೊಂದು ಅಡುಗೆ ಮನೆ ಐತಿ. ಬರೂ ಹೋಗು ಮಂದಿ ಸಲುವಾಗಿ ಒಂದು ಕ್ಯಾಂಟೀನ್ ಮಾಡಿವೆ, ಅದ್ರದ್ದೊಂದು ಅಡುಗೆ ಮನೆ ಬೇರೆ. ಅನ್ನ ಛತ್ರ ಅಂತ ಒಂದೈತಿ ನಮ್ಮ ಮಠದಾಗ, ದಿನ 5,000-6,000 ಮಂದಿ ಪ್ರಸಾದ ಮಾಡ್ತಾರೆ ಅದಾಗ. ಅದಕ್ಕೆ ಸಹಿತ ನಾನು ಎಣ್ಣೆ ಗಾಣದ ಎಣ್ಣೆನ ಬಳಸ್ತೀನಿ. ಅದಕ್ಕೆ ಸಹಿತ ನಾನು ಸಾವಯವ ತರಕಾರಿ ಕಾಳುಗಳನ್ನು ಬಳಸ್ತೀನಿ. ಏ ಇಷ್ಟು ತುಟ್ಟ್ರಿ, ಅದು 100 ರೂಪಾಯಿ ಕಿಲೋ ಸಿಗ್ತೈತಿ. ಇದು 150 ರೂಪಾಯಿ ಕಿಲೋ ಎಣ್ಣೆ ತೊಗೊಂಡ ಅನ್ನ ಛತ್ರಕ್ಕೆ ಸಹಿತ, ದಾಸೋಹಕ್ಕೆ ಸಹಿತ ನಾ ಇದೇ ಎಣ್ಣೆ ಗಾಣನ ಬಳಸ್ತೀನಿ. ಯಾಕಂತಂದ್ರೆ ನನ್ನ ಪ್ರಕೃತಿ ಅಟ್ಟು ಕಿಮ್ಮತ್ ತಿಂದು ಮಂದಿ ಪ್ರಕೃತಿ ಅಂದ್ರೆ ಏನು, ಅದೇನು ಹಂಗಾರೆ ರೋಡ್ನ್ಯಾಗ ಬಿದ್ದೈತಿ. ಅವ್ರ ದಕ್ಷಿಣದ ಮ್ಯಾಗ, ಅವ್ರ ದಾನದ ಮ್ಯಾಗ, ಅವ್ರ ತ್ಯಾಗದ ಮ್ಯಾಗ ನಿಂತ ಈ ಮಠ, ಅವ್ರಿಗೆ ಊಟ ಮಾಡಿಸೋ ಹೊತ್ತಿನಾಗ ವಿಷ ಹಾಕಿ ಊಟ ಮಾಡಿಸೋದು ಅಂತ ನನ್ನ ಮನಸ್ಸಿಗೆ ನಾ ಕೇಳ್ಕೊತೀನಿ ಯಾವಾಗ ಯಾವಾಗಾರ. ಅಲ್ಲೋ ಸ್ವಾಮಿ, ದೊಡ್ಡ ದೊಡ್ಡ ಭಾಷಣ ಬಿಗಿತಿದ್ದಿ, ನಿಮ್ಮ ಮಠದಾಗ ರಿಫೈನ್ಡ್ ತೇಲ್ ಬಳಸ್ತಿದ್ದಿ ಅಂತ ನನ್ನ ಮನಸ್ಸು ನನಗೆ ಯಾವಾಗಾರ ಕೇಳಬಾರ್ದು. ಕೇಳಾಕ ಸಹಿತ ನಾ ಆಸ್ಪದ ಕೊಡೋದಿಲ್ಲ. ಅದಕ್ಕೆ ಇರಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ಸೈ ಯಾವ್ದಿರ್ತೇವೆ ಹೋಗ್ಲಣ್ಣ, ನಮ್ಮ ಪೂರ್ತಕ ಮಾಡೋನ್ ಮಠದನವ್ರಿಗೆ ಉಳಿದವ್ರು ಅವ್ರು ಯಾವಾಗಾರ ಬರ್ತಾರೆ ಹೋಗ್ಲಿ. ತರಕಾರಿ ರೈತರು ಬೆಳೆದ ತರಕಾರಿ ನಾ 40 ರೂಪಾಯಿ ಕಿಲೋ ವರ್ಷ ತುಂಬ ಖರೀದಿ ಮಾಡ್ತೇನೆ, ಮಾಡಿ ನಾ ಬಳಸಿ ಮಂದಿಗೂ ಮಾರಾಟ ಮಾಡ್ತೇನೆ 60 ರೂಪಾಯಿದಂಗೆ. ನಮ್ಮ ಮಠದಾಗ ಎಲ್ಲ ಸಂಸ್ಥೆಗಳೊಳಗೂ ಸಹಿತ ಎಲ್ಲ ಕಡೆಯೂ ಸಾವಯವ ತರಕಾರಿನ ಎಲ್ಲರಿಗೂ ಊಟ, ಸಾವಯವ ಧಾನ್ಯಗಳು ಎಷ್ಟು ಸಿಗ್ತಾವೆ ಅಷ್ಟು ಬಳಸ್ತೇನೆ ಅಂದ್ರೆ ನಾವು ಮಾತಾಡೋದಕ್ಕೆ ನಾವು ಇರೋದಕ್ಕೆ ಬೆಲೆ ಬರ್ತೈತಿ. ಇರಲಿಲ್ಲಂದ್ರೆ ಊರಾಗ ಡಂಗರ ಹೊಡೆಯೋರಿಗೆ ನಮ್ಗೆ ಏನೋ ಅಂತ ಉಳಿಯಂಗಿಲ್ಲ. ಹೇಳ್ರಪ್ಪೋ ಕೇಳ್ರಪ್ಪೋ, ಹೇಳಿಲ್ಲಂದಿರಿ ಕೇಳಿಲ್ಲಂದಿರಿ ಅಂಥೇಳಿ ಒಂದು ಡಮ್ ಅಂತ ಬಡ್ದು ಹೋದನಂದ್ರೆ ಅವ್ನ ಕೆಲಸ ಬೇರೆ, ಅವ ಅಂತ ನಮ್ಗೇನು ಸಂಬಂಧ ಐತಿ ಹೇಳಂದರ ಹೇಳಿವಿ. ಇಲ್ಲಿ ಹಂಗಿಲ್ಲೋ ಶಿವಯ್ಯನಮ್ಮ, ನೀವು ನಿಮ್ಮ ಮನ್ಯಾಗ ಬಳಸ್ಬೇಕು, ನಾವು ನಮ್ಮ ಮಠದಾಗ ಬಳಸಿದೇವಂದ್ರೆ ನೀವು ನಿಮ್ಮ ಮನ್ಯಾಗ ಬಳಸ್ತೀರಿ. ಅದಕ್ಕೆ ದಯವಿಟ್ಟು ತಾವು ಇವತ್ತಿನ ಇದ್ರ ಮುಖ್ಯ ಉದ್ದೇಶ ಒಂದು, ಜನರಿಗೆ ವಿಷಮುಕ್ತ ಅನ್ನ ಸಿಗಬೇಕು. ಎರಡನೇದ್ದು, ರೈತ ವಿಷಮುಕ್ತ ಮಣ್ಣನ್ನು ಮಾಡಬೇಕು, ವಿಷಮುಕ್ತ ಬೆಳೆಯನ್ನು ಬೆಳಿಬೇಕು. ಇವರಿಬ್ಬರ ನಡುವೆ ಇವರಿಬ್ಬರನ್ನು ಕನೆಕ್ಟ್ ಮಾಡುವ ಸಲುವಾಗಿ 1,000-1,000 ಜನ ಯುವಕ ಯುವತಿಯರಿಗೆ ಉದ್ಯೋಗ ಸಿಗಬೇಕು. ಆಮ್ಯಾಗ ಎಷ್ಟು ಸಾಧ್ಯ ಐತೆ ಅಷ್ಟು. ನಮ್ಮ ಅಕ್ಕಪಕ್ಕದಲ್ಲೇ ಅದರ ಮೇಲೆ ಪ್ರಕ್ರಿಯೆ ಆಗಿತ್ತು ಅಂತಂದ್ರೆ ಅದು ಭಾಳ ಒಳ್ಳೆಯದಾಗ್ತದೆ. ಆದ್ದರಿಂದ